ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯ ಉದ್ಘಾಟನೆ ಹಾಗೂ ಪುತ್ಥಳಿ ಅನಾವರಣ ಮಹೋತ್ಸವ. ಅವರ ಹೆಸರಿನಿಂದ ಒಂದು ಪುತ್ಥಳಿ ಅನಾವರಣವನ್ನು ಮಾಡಿ ಮೇಡರಂರವರನ್ನು ಕರೆಸಿ ಎಲ್ಲರನ್ನು ಕರೆಸಿ ಬಹಳ ಶ್ರಮ ಪಟ್ಟು ಈ ಗ್ರಾಮದಲ್ಲಿ ಅವರು ಒಂದು ಪುಣ್ಯದ ಕಾರ್ಯವನ್ನು ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ದೇಶ ಕಂಡ ಅಪ್ರತಿಮ ನಟ ಮತ್ತೆ ನಿರ್ದೇಶಕ, ವಿವಿಧ ಪಾತ್ರಗಳನ್ನು ವಿಭಿನ್ನವಾಗಿ ಮಾಡಿದಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳಷ್ಟು ಪಾತ್ರಗಳನ್ನ ಎಲ್ಲರ ಮನಮುಟ್ಟುವಂತೆ ಮಾಡಿ ಹೆಸರಾಗಿದ್ರೆ, ಅವರು ಆಯುಷ್ಯವನ್ನ ಪೂರ್ತಿಗೊಳಿಸಿ ಮನುಷ್ಯನಾಗಿ ಹುಟ್ಟಿದವನು ಒಂದು ಸರಿ ಸಾಯಲೇಬೇಕು. ಅವರು ಹೋದ್ರು ಆದರೆ ದುರ್ದೈವ ಅಂತ ಹೇಳಿದ್ರೆ ಡಾಕ್ಟರ್ ಪುನೀತ್ ರವರು ಬಹಳಷ್ಟು ಸಾಧನೆಗಳನ್ನು ಮಾಡಬೇಕಾಗಿತ್ತು, ಇನ್ನೂ ಅವರ ಆಯುಷ್ಯ ಸಾಕಷ್ಟು ಇತ್ತು. ದೇವರು ನಮ್ಮನ್ನೆಲ್ಲ ಅಗಲಿಸಿ ಅವರನ್ನ ಕರೆದುಕೊಂಡು ಹೋದ. ಮೇಡಮ್ನವರನ್ನ ದುಃಖ ಸಾಗರದಲ್ಲಿ ಮುಣಚಿದರು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟು ವರ್ಷಗಳ ಕಾಲ ಬಾಳಿ ಬದುಕಿ ಸಮಾಜಕ್ಕೆ ಕೊಡುಗೆ ಎಷ್ಟಿತ್ತು ಅದರ ಎರಡರಷ್ಟು ಸಮುದಾಯಕ್ಕೆ ಕೊಡುಗೆಯನ್ನು ಕೊಟ್ಟಂಥದ್ದು ಅವರು ತೀರಿ ಹೋದ ನಂತರ ಇವತ್ತೆಲ್ಲರಿಗೂ ಗೊತ್ತಾಗಿತ್ತು. ಪುನೀತ್ ರಾಜ್ಕುಮಾರ್ ಅವರು ಈ ನಾಡಿಗೆ ಏನು ಮಾಡಿದರು ಅನ್ನೋದನ್ನು ಅವರು ಹೋದ ನಂತರ ಗೊತ್ತಾಗಿತ್ತು. ಹಾಗಾಗಿ ಅವರ ಒಂದು ಸ್ಥಾನವನ್ನು ತುಂಬಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಎಷ್ಟೊಂದು ಅಭಿಮಾನಿಗಳು ಭಾರತ ದೇಶದಲ್ಲಿ ಅವರಷ್ಟು ಅಭಿಮಾನವನ್ನು ಪಡೆದಂಥವರು ಇನ್ನು ಯಾರೂ ಇಲ್ಲ. ಅಂಥ ಒಬ್ಬ ನಟನನ್ನು ನಿರ್ದೇಶಕನನ್ನು ನಾವು ಕಳೆದುಕೊಂಡು ಬಡವರಾಗಿದ್ದೇವೆ. ಆ ಒಂದು ಅಭಿಮಾನವನ್ನು ತುಂಬುವುದಕ್ಕಾಗಿ ನಮ್ಮ ಪ್ರಕಾಶ್ ರವರು ತಮ್ಮ ಒಂದು ಚಿಕ್ಕ ಊರು ತಮ್ಮ ಒಂದು ಊರಿನಲ್ಲಿ ಅವರ ಒಂದು ಪ್ರತಿಮೆಯನ್ನು ಮಾಡಿಸಿ ಸ್ವತಃ ಅವರ ಪತ್ನಿಯವನ್ನೇ ಕರೆಸಿ ಇವತ್ತು ಅದರ ಉದ್ಘಾಟನೆಯನ್ನು ಮಾಡಿಸಿದ್ದಾರೆ. ಅವರ ಅಭಿಮಾನ ಎಲ್ಲರಲ್ಲಿದೆ, ಅವರ ಆತ್ಮದಲ್ಲಿದೆ. ಈಗ ನಮ್ಮ ಕೆಲವು ಬೇಡಿಕೆಗಳನ್ನು ನಮ್ಮ ಸಂಜಯ್ ಗಾಂಧಿರವರು ಹೇಳಿದ್ದಾರೆ. ಸರ್ಕಾರದ ಪರವಾಗಿ ಇಂಥ ಬೇಡಿಕೆಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಒಂದು ಪಟ್ಟಣದಲ್ಲಿರುವ ಒಂದು KSRTC ಬಸ್ಸಿಗೆ ಅವರ ಹೆಸರನ್ನು ಇಡಬೇಕು ಅನ್ನುವುದನ್ನು ಹೇಳಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಸರ್ಕಾರದ ಹಂತದಲ್ಲಿ ಪ್ರಯತ್ನವನ್ನು ಮಾಡಿ ಹಾಗೆ ನನ್ನ ಆತ್ಮೀಯ ಸ್ನೇಹಿತರು ಮಧು ಬಂಗಾರಪ್ಪನವರು ಅವರ ತಂದೆಯವರ ನಾವು ಪರಮ ಶಿಷ್ಯ. ಮತ್ತೆ ರಾಜ್ಕುಮಾರ್ ಅವರು ಏನು ನಮ್ಮ ಅವನು ಹಂತಕ್ಕೆ ಹಿಡ್ಕೊಂಡು ಹೋಗಿದ್ದ ಆ ಸಂದರ್ಭದಲ್ಲಿ ವಾಪಸ್ ಬಂದಾಗ ನಾನು ಅವತ್ತು ಶಾಸಕನಾಗಿದ್ದೆ. ನಮ್ಮ ಮೇಡಮ್ ರಾವತ್ ನಾನು ಶಾಸಕನಾಗಿದ್ದೆ, ನಮ್ಮ SM ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದರು, ಅದೆಲ್ಲದೂ ತಮ್ಮೆಲ್ಲರಿಗೂ ಗೊತ್ತಿದೆ. ಅವತ್ತು ಮರಳಿ ಬಂದಂಥ ಸಂದರ್ಭದಲ್ಲಿ ನಾವು ವಿಧಾನಸೌಧದಲ್ಲಿ ಅವರಿಗೆ ಬರಮಾಡಿಕೊಂಡು ಒಂದು ಭವ್ಯವಾದಂಥ ಸ್ವಾಗತವನ್ನು ಮಾಡಿದ್ವಿ. ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ನಾನೇನಾದರೂ ಇವತ್ತು ಇಷ್ಟೆಲ್ಲ ಇದಕ್ಕೆ ಬಂದು ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ ಅಂತ ಹೇಳಿದ್ರೆ ಅವರು ಒಂದು ಸ್ಫೂರ್ತಿ ನನಗೆ ಕಾರಣ. ಮತ್ತು ನಾನು ಪುನೀತ್ ರಾಜ್ಕುಮಾರ್ ಅವರನ್ನ ಭಾಳ ಸಲ ಭೇಟಿಯಾಗಿದ್ದೆ, ಭಾಳ ಸಮೀಪದಿಂದ ಅವ್ರನ್ನ ನೋಡಿದ್ದೆ, ಅವರ ಪರಿಚಯ ನನಗೆ ಭಾಳ ಇತ್ತು. ನಾವೆಲ್ಲರೂ ದುಃಖದಲ್ಲಿ ಪಾಲಾಗಿದ್ದೇವೆ. ನಿಮಗೆ ಆ ದೇವರು ಆ ದೇವ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಮೊದಲಿನಂತೆ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ನಿರಂತರವಾಗಿ ಉಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದರಿಂದ ಕರ್ನಾಟಕದ ಜನರ ಎಲ್ಲರ ಮನೆ ಮಾತಾಗಿರ್ತಕ್ಕಂಥ ಡಾಕ್ಟರ್ ಪುನೀತ್ ರವರು ಎಲ್ಲರ ಹೃದಯದಲ್ಲಿದ್ದಾನೆ. ಅವರು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಿಲ್ಲ. ನಾವು ಇವತ್ತು ದೇವರುಗಳನ್ನು ಪೂಜೆ ಮಾಡ್ತೇವೆ, ಗುರುಗಳು ನಮ್ಮ ಇಲ್ಲಿ ಇದ್ದಾರೆ. ನಮ್ಮ ಅಭಿಮಾನಿಗಳ ದೇವರು, ಅಭಿಮಾನಿ ದೇವರು ಡಾಕ್ಟರ್ ರಾಜ್ಕುಮಾರ್ ಅವರು ನನ್ನ ಅಭಿಮಾನಿ ದೇವರು ಅಂತ ನಮ್ಮನ್ನೆಲ್ಲರನ್ನು ಹೇಳ್ತಿದ್ರು. ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ನಿಮ್ಮೆಲ್ಲರ ಮನದಲ್ಲಿದ್ದಾರೆ. ಅವರು ಅಜರಾಮರವಾಗಿರಲಿ ಅಂತ ಹಾರೈಸಿ ನಿಮಗೆ ಸಮಯ ಆಗಿದ್ದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಬಯಸಿದೆ. ನಮಗೆ ತಾವೊಂದೆರಡು ನಿಮಿಷಗಳ ಕಾಲ ಮೇಡಮ್ ಅವ್ರು ಮಾತಾಡಿದ ಪೂರ್ವದಲ್ಲಿ ಇಲ್ಲಿವರೆಗೂ ಕೂಡ 8 ತಿಂಗಳವರೆಗೂ